ಫ್ರೆಂಡ್ಸ್ ನಾನು ನಿಮ್ಮ ಸುಜಾತ ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಮಟನ್ ಚಾಪ್ಸ್ ಸೊ ಮಟನ್ ಚಾಪ್ಸ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಅಥವಾ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕೆ ಜಿ ಆಗಷ್ಟು ಮಟನ್ ಚಪ್ಸ್ ತೊಗೊಂಡಿದ್ದೀನಿ ಸೊ ಅದು ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಕುರಿ ಮಟನ್ನೇ ಬಳಸ್ತಾ ನೀವು ಬೇಕಾದರೆ ಚಿಕನ್ ಕೂಡ ನೀವು ಬಳಸಬಹುದು ಸೊ ನೆಕ್ಸ್ಟ್ ನನಗೆ ಬೇಕಾಗಿರುವಂಥ ಸಾಮಗ್ರಿಗಳು ಇಲ್ಲಿ ನೋಡಬಹುದು ಹದಿನೈದು ಹಸಿ ಮೆಣಸಿನಕಾಯಿ ಸ್ವಲ್ಪ ತೆಂಗಿನಕಾಯಿ ಹಾಗೂ ಮೂರು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸೊ ಒಂದು ಇಂಚು ಶುಂಠಿ ಹಾಗೂ ಎರಡು ದೊಡ್ಡ ಈರುಳ್ಳಿ ಹಾಗೂ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶನ ಹಾಗೂ ಅರ್ಧ ಒಂದು ಕಪ್ ಆಗೋಷ್ಟು ಪುಡಿ ಚಕ್ಕೆ ಲವಂಗ ಹಾಗೂ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಗೂ ಒಂದು ಏಲಕ್ಕಿ ಹಾಗೂ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ತೊಗೊಂಡಿದ್ದೀನಿ ಹಾಗೆ ಹಾಗೆ ಸೋಮ್ ಬೀಜ ಕೂಡ ತೊಗೊಂಡಿದ್ದೀನಿ ಸೊ ಇಲ್ಲಿಗೆ ನಾನು ಕಲ್ಲು ತೊಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಹಾಗೂ ಎಣ್ಣೆ ಪುದೀನ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸೊ ಪಾತ್ರೆ ಕಾದ ನಂತರ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಯಾಕೆ ನಾನಿಲ್ಲಿ ಆಯಿಲ್ ತುಂಬ ಕಮ್ಮಿ ಆಗ್ತಿದ್ದೀನಿ ಅಂದರೆ ಮಟನಲ್ಲಿ ಕೊಬ್ಬಿನ ಅಂಶ ಇರೋದ್ರಿಂದ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಎಣ್ಣೆ ಕಾದ ನಂತರ ನಾನಿಲ್ಲಿ ಕರಿಬೇವು ಹಾಗೆ ಸಾಸಿವೆನ ಹಾಕೊತ ಇದ್ದೀನಿ ಸಾಸಿವೆ ಸಿಡಿದ ನಂತರ ನಾನು ಇದಕ್ಕೆ ಒಂದೂವರೆ ಕೆ ಜಿ ಆಗೋಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮಟನ್ನ ಕೂಡ ಹಾಕ್ತಾ ಇದ್ದೀನಿ ಸೊ ನೀಟಾಗಿ ಅದನ್ನ ತಿರ್ಗಿಸ್ಕೊಳ್ಳಿ ಸೊ ಕಲ್ಸಿದ್ಮೇಲೆ ನಾನಿಲ್ಲಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೇ ಸೊ ಅದನ್ನು ಮೇಲೆ ನೀಟಾಗಿ ಕಲಿಸ್ಕೊಂಡಿದ್ದ ನಂತರ ನಾನಿಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ಕಲ್ಲು ಉಪ್ಪನ್ನೇ ನಾನು ಯೂಸ್ ಮಾಡ್ತಿದ್ದೀನಿ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅಂತ ನಾನಿಲ್ಲಿ ಕಲ್ಲು ಉಪ್ಪನ್ನ ಬಳಸ್ತಾಯಿದ್ದೀನಿ ಸೊ ಕಲ್ಲು ಉಪ್ಪನ್ನ ಹಾಕಿದ ನಂತರ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿದ ನಂತರ ನಾನು ಇದನ್ನ ಮೂವತ್ತು ನಿಮಿಷ ಆಗೋಗಷ್ಟು ಎಣ್ಣೆಯಲ್ಲೇ ನಾನು ಲೀಡ್ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ ಬೇಕಾದ್ರೆ ಕುಕ್ಕರಲ್ಲಿ ಸಹ ಮೂರು ವಿಸಿಲ್ಗೆ ಬರ್ಸ್ಕೊಬೋದು ನಂಗೆ ಟೈಮ್ ಸಾಕಷ್ಟು ಇರೋದ್ರಿಂದ ನಾನು ಹಾಗೆ ಬೇಯಿಸ್ಕೊತ ಇದ್ದೀನಿ ಸೊ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ದೊಡ್ಡದಾದಂತ ಎರಡು ಈರುಳ್ಳ ಕಟ್ ಮಾಡ್ಕೊಂಡಿರೋದನ್ನ ಹಾಕೊತಾ ಇದ್ದೀನಿ ರುಬ್ಬೋದಕ್ಕೆ ಸೊ ಹಾಗೆ ಇಲ್ಲಿ ನಾನು ತೆಂಗಿನ ತೆಂಗಿನಕಾಯಿ ಕೂಡ ಹಾಕೊತಾ ಇದ್ದೀನಿ ನೀವು ತೆಂಗಿನಕಾಯಿ ಹಾಗೆ ಹಾಕೊಬೋದು ಅಥವಾ ತುಳಿದಾದರೂ ಹಾಕೋಬೋದು ಸೊ ಮೂರು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಗೂ ಒಂದು ಇಂಚಾಗುವಷ್ಟು ಶುಂಠಿ ಸೊ ಹಾಗೆ ಹಸಿಮೆಣಸಿನಕಾಯಿ ಒಂದು ಹದಿನೈ ಹದಿನೈದು ತೊಗೊಂಡಿದ್ದೀನಿ ಸೊ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಸೊ ಇಲ್ಲಿ ಕಾಳು ಮೆಣಸು ತುಂಬ ರುಚಿಗೆ ರುಚಿಗೆಗೋಸ್ಕರ ಹಾಕ್ಕೊತಾ ಇದ್ದೀವಿ ಹಾಗೆ ಏಲೆ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಗಸಗಸೆ ಕೂಡ ಹಾಕ್ಕೊತ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಈ ರುಬ್ಬೋದಕ್ಕೇ ನಾನಿಲ್ಲಿ ಚಿಕ್ಕ ಬೌಲ್ನಾಗಷ್ಟು ನಾನು ಧನಿಯಾ ಪುಡಿ ಕೂಡ ಆ್ಯಡ್ ಮಾಡ್ತಿದ್ದೀನಿ ಇದ್ದೀನಿ ನೀವು ನೋಡ್ತಾ ಇರಬಹುದು ಒಂದು ಕಪ್ ಆಗೋಷ್ಟು ಧನಿಯಾ ಪುಡಿ ಸೊ ಇದನ್ನೆಲ್ಲ ಸೇರಿಸ್ಕೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ನೀಟಾಗಿ ರುಬ್ಕೊತಾ ಇದ್ದೀನಿ ಇವಾಗ ನಾನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇನ್ನೊಂದು ಕಡೆ ನಾವು ಇಲ್ಲಿ ಮಟನ್ ಬೇಯ್ತಾ ಇದ್ದೆ ಸೊ ಮಟನ್ ನೋಡ್ಬೋದು ನೀಟಾಗಿ ಬೆಂದು ರೆಡಿಯಾಗಿದೆ ಸೊ ನೀವು ಬೇಕಾದ್ರೆ ಕುಕ್ಕರಲ್ಲಿ ಕೂಡ ಮೂರು ಬೀಲಿ ಬಳಸ್ಕೊಂಡು ಕೂಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಮಾಡ್ಕೋಬಹುದು ಇಲ್ಲಿ ಪಾತ್ ಸಾಕಷ್ಟು ಸಮಯ ಇರೋದರಿಂದ ನಾನು ಪಾತ್ರೆಯಲ್ಲೇ ಬೇಯಿಸ್ಕೊಂಡಿದ್ದೀನಿ సో నెక్స్ట్ నన్ను ఇది ఋబ్బిట్క మిక్స్ మసాలే కూడా హాకొతాదీ మసాలే మిక్స్ట్రణం కూడా హాకొతాదీ ಸೊ ನಿಮಗೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೋಬೋದು ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ನೀರು ಹಾಕೊತ ಇಲ್ಲ ಸೊ ಗ್ರೇವಿ ಟೇಪಲ್ಲಿ ಮಾಡ್ಕೊ ಮಾಡ್ಕೊತಾ ಇದ್ದೀನಿ ಸೊ ನಾವು ನಿಮಗೆ ಸಾಂಬಾರು ಟೇಪಲ್ಲಿ ಬೇಕಾದರೆ ಕೂಡ ಮಾಡ್ಕೋಬೋದು ನಾನು ಗ್ರೇವಿ ಟೈಪ್ ಮಾಡ್ಕೊತಿದ್ದೀನಿ ಗ್ರೇವಿ ಟೈಪ್ ಮಾಡಿಕೊಂಡ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ನಾನು ಇದಕ್ಕೆ ಉಪ್ಪು ಹಾಕ್ತಾ ಉಪ್ಪು ಹಾಕಿ ಮತ್ತೆ ಕಲಿಸ್ಕೊಂಡು ಮತ್ತೆ ಒಂದು ಐದು ನಿಮಿಷ ಆಗೋಷ್ಟು ಐದರಿಂದ ಹತ್ತು ನಿಮಿಷ ಆಗೋಷ್ಟು ಲಿಡ್ ಕ್ಲೋಸ್ ಮಾಡಿ ಬೇಕು ಇದಕ್ಕೆ ಮಾಡ್ತೀನಿ ಸೊ ನೆಕ್ಸ್ಟ್ ನಾನಿಲ್ಲಿ ಸಣ್ಣಗೆ ಹಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಸಬ್ಬಕ್ಕ ಸೀಗ ಸೊಪ್ಪು ಮೆಂತ್ಯ ಸೊಪ್ಪನ್ನ ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಕೂಡ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮಸಾಲೆ ಮಸಾಲೆ ಎಲ್ಲ ಕುದ್ದ ನಂತರ ನಾನು ಟೊಮೆಟೊ ಹಾಗೆ ಕಟ್ ಮಾಡ್ಕೊಂಡಿರುವಂಥ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಬಕ್ಕ ಸೊಪ್ಪು ಹಾಗೇ ನಾನು ಇಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕಿ ನಾನು ಮತ್ತೆ ಇನ್ನೂ ಒಂದು ಐದು ನಿಮಿಷ ಸಿಮ್ಮಲ್ಲೇ ಬೇಯಿಸ್ಕೊತ ಇದ್ದೀನಿ ನಿಮಗೆ ಬೇಡ ಅಂದರೆ ನೀವು ಸ ಸ್ಕಿಪ್ ಮಾಡ್ಕೊಬೋದು ಒಂದು ಸರಿ ಇದೆಲ್ಲ ಹಾಕಿ ನೋಡಿ ತಿಂದು ನೋಡಿ ನಮಗೆ ಟೇಸ್ಟ್ ಯಾವ ರೀತಿ ಇದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ನೂ ಒಂದು ಐದು ನಿಮಿಷ ನಾನು ಲೀಡ್ ಕ್ಲೋಸ್ ಮಾಡಿ ಬೇಯಿಸಿಮ್ಮಲ್ಲೇ ಬೇಯಿಸ್ಕೊತೀನಿ ನೀವು ನೋಡ್ಬೋದು ಗ್ರೇವಿ ನೀರೆಲ್ಲ ಎಷ್ಟು ನೀಟ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ನೀವು ನೋಡ್ತಾ ಇರ್ಬೋದು ಫುಲ್ ಗ್ರೇವಿ ಟೈಪಲ್ಲಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗಿದ ಇದು ಆಲ್ಮೋಸ್ಟ್ ಆಗ್ತಾ ಇದೆ ಸೊ ಈಗ ಬಿಸಿ ಬಿಸಿಯಾಗಿರುವಂಥ ಚಾಪ್ಸ್ ರೆಡಿಯಾಗಿದೆ ಈ ಚಾಪ್ಸ್ ನೀವು ಮುದ್ದೆ ಜೊತೆ ಹಾಗೂ ಅನ್ನದ ಜೊತೆ ಚಪಾತಿ ಯಾವುದೇ ಒಂದು ಡಿಶ್ ನೀಡ್ತಾ ಇರೋದು ತುಂಬಾ ಚೆನ್ನಾಗಿತ್ತು ಒಂದು ಸೇರಿ ತಿಂದು ನೋಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಫ್ರೆಂಡ್ಸ್